ಸರ್, ಒಂದು ಸಿನಿಮಾ ರಂಗಕ್ಕೆ ಒಂದು ಪ್ರಭಾವ ಹೇಳಿದೆ ಅಂದರೆ ಇಲ್ಲಿ ಒಂದು 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 ಗ್ಲಾಮರ್ ಇದೆ, ಆಗಲೇ ಹೇಳಿದಾಗೆ ಒಂದು ಗ್ರಾಮರ್ ಕೂಡ ಇತ್ತು. ಸಿಕ್ಸ್ ಪ್ಯಾಕು, ಏಟ್ ಪ್ಯಾಕು, ಈಗ 11 ಪ್ಯಾಕು. ನಿಮ್ಮ ಮೋಸ್ಟ್ಲಿ ನಿಮ್ಮ ಜೇಬಲ್ಲಿ ಸಿಗರೇಟ್ ಪ್ಯಾಕು ಇಲ್ಲ ಅಂತ ಅನ್ಸುತ್ತೆ. ಇಷ್ಟೆಲ್ಲ ಪ್ಯಾಕ್ಗಳ ಮಧ್ಯ ನೀವು ಹೀರೋ ಆಗ್ತೀನಿ ಅಂತ ಅನಿಸುತ್ತಾ ನಿಮಗೆ ಒಂದು ಮೊಟ್ಟೆ ಕತೆ ಮಾಡಿದಾಗ? ಯಾಕೆ ಅಷ್ಟೊಂದು ಧೈರ್ಯ ಮಾಡಿದ್ರಿ, ಧೈರ್ಯದಿಂದ ಆಚೆ ಒಳಗಡೆ ಬಂದಿದ್ದೆ? ಸರ್, ನಾನು ಹೇಳಿದೆ ನಾನು ಧೈರ್ಯ ಅಂತ ಮಾಡಲಿಲ್ಲ, ಆಕ್ಸಿಡೆಂಟ್ ಆಗಿದ್ದು. ನನಗೆ ಧೈರ್ಯ ಇರಲಿಲ್ಲ ಸರ್ ಆ ಸಿನಿಮಾದಲ್ಲಿ. ಸರ್, ಅದೊಂಥರ ಒಂಥರ ಎಂಥ ದೊಡ್ಡ ದ್ವಂದ್ವ ಅಂದರೆ, ಆ ಸಿನಿಮಾದಲ್ಲಿ ಬ್ಯೂಟಿ ಬಗ್ಗೆ ನಾನು ಸಿನಿಮಾ ಮಾಡ್ತಾ ಇದ್ದೆ, ಆದರೆ ನನಗೆ ನನ್ನ ನಾನು ಹೇಗಿದ್ದೀನಿ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ನಾನು ಇಲ್ಲ, ನಾನು ಆ್ಯಕ್ಟ್ ಮಾಡಲ್ಲ ಆ ಸಿನಿಮಾದಲ್ಲಿ, ಯಾಕಂದರೆ ನನಗಿಂತ ಸ್ವಲ್ಪ ಚೆನ್ನಾಗಿರೋನು ಯಾರಾದರೂ ಬೇಕು ಅಂತ ಯೋಚನೆ ಮಾಡಿ. ನಾವೇ ಎಷ್ಟು ಅಂದರೆ ನಮ್ಮಲ್ಲಿ ಎಷ್ಟು ಹಿಪೋಕ್ರಸಿ ಇದೆ ಅಂತ. ಅದಾಗಿ ಆಗಿ ಒಂದು 8-9 ಜನರನ್ನ ಹುಡುಕ್ಬೇಕಾದ್ರೆ ನನಗೆ ಇದೇ ರೀತಿ ಬೇಕು ಅಂತಿದೆ. ಒಂದು ತಲೆಯಲ್ಲಿ ಕೂದಲಿರಬಾರ್ದು, ಮಂಗಳೂರು ಕನ್ನಡ ಮಂಗಳೂರು ಕನ್ನಡ ಥರನೇ ಮಾತಾಡಬೇಕು, ಆ್ಯಂಡ್ ಆ್ಯಕ್ಟಿಂಗ್ ತುಂಬ ಸಟಲ್ ಇರಬೇಕು. ಇಲ್ಲಾಂದರೆ ಆ ಸೂಕ್ಷ್ಮತೆ ಸಂವೇದನೆಗಳ ದಾಟಲ್ಲ, ಅದೊಂಥರ ಮಾಕರಿ ಆಗಿಬಿಡುತ್ತೆ. ಅದೆಲ್ಲ ಹುಡುಕ್ತಾ ಇರಬೇಕಾದ್ರೆ ಯಾರು ಸಿಗ್ತಾ ಇಲ್ಲ ಅನ್ಬೇಕಾದ್ರೆ ಒಂದು 2-2.5 ತಿಂಗಳ ಹುಡುಕಾಟದ ನಂತರ ನನ್ನ ಪ್ರೊಡ್ಯೂಸರ್ ಹೇಳ್ದ, ದಯವಿಟ್ಟು ಇದೇನು ಬರೆದಿದ್ದೀರಾ, ಇದು ನಿಮ್ಮ ತೊಂದರೆ, ಹಾಗಾಗಿ ನಿಮ್ಮ ತೊಂದರೆ ನೀವೇ ಅನುಭವಿಸಿ ನೀವೇ ಆ್ಯಕ್ಟ್ ಮಾಡಿ ಅಂತ. ಹಾಗಾಗಿ ನಾನು ಆ್ಯಕ್ಟ್ ಮಾಡಿದೆ. ಆದರೆ ಆ್ಯಕ್ಟ್ ಒಂದು ಸಲ ಮಾಡಬೇಕು ಅಂದ್ಕೊಂಡ್ಮೇಲೆ ನನ್ನ ಪಾತ್ರ ನನಗೆ ಬೇರೇನು ತಲೆಗೆ ಹೋಗಲಿಲ್ಲ. ನಾನು ಹೇಗೆ ಕಾಣಿಸ್ತೀನಿ ಇನ್ ಇಂಪಾರ್ಟೆಂಟ್ ಅಲ್ಲ, ನಾನು ಆ ಪಾತ್ರ ಆದರೆ ಪಾತ್ರ ನನ್ನಂಗೆ ಕಾಣಿಸುತ್ತೆ, ಆದರೆ ಆ ಪಾತ್ರವನ್ನು ಹೇಗೆ ನಿಭಾಯಿಸ್ಬೋದು ಅಂತ ಯೋಚನೆ ಮಾಡಿದೆ. ಆ್ಯಂಡ್ ಏನೋ ಅಂದರೆ ಬೇಕು ಅಂತ ಧೈರ್ಯ ಮಾಡಿದ್ದಲ್ಲ, ಆಕ್ಸಿಡೆಂಟಲಿ ಆ್ಯಕ್ಟರ್ ಆಗಿದ್ದು, ಆಮೇಲೆ ಎಂಜಾಯ್ ಮಾಡಿದೆ ಆ ಇದನ್ನು ಕೆಲಸನ. ಸೊ ಆ ಥರದ ಅಂದರೆ ಒಂದು ಮೊಟ್ಟೆ ಕತೆ ಮಾಡಿದಾಗ ನೀವು ಆಗಲೇ ಹೇಳಿದಾಗೆ ಆ ಥರದೊಂದು ವ್ಯಕ್ತಿ ಬೇಕಿತ್ತು. ನಿಮ್ಮ ಜೀವನದಲ್ಲಿ ಆ ಥರದ್ದು ಏನಾದರೂ ಘಟನೆ ನಡೆದಿತ್ತ ಅಥವಾ ಆ ಥರದ ನೋವು ಏನಾದರೂ ಆಗಿತ್ತಾ? ನೋವು ಅಂತಲ್ಲ ಸರ್, ಒಬ್ಬ ಪ್ರತಿಯೊಬ್ಬ ಕಪ್ಪಗಿರೋನಿಗೆ, ಪ್ರತಿಯೊಬ್ಬ ದಪ್ಪಗಿರೋನಿಗೆ, ಪ್ರತಿಯೊಬ್ಬ ತಲೆಯಲ್ಲಿ ಕೂದಲಿದ್ದರು, ಪ್ರತಿಯೊಬ್ಬ ಶಾರ್ಟ್ ಇರೋನಿಗೆ, ನಾವು ಯಾವಾಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಲೇವಡಿಗಳನ್ನು ಮಾಡ್ತಾ ಇರ್ತವೆ. ಅವರಲ್ಲೇನೋ ಕೊರತೆ ಇದೆ ಅಂತಲ್ಲ, ಲೇವಡಿ ಮಾಡೋನಲ್ಲೂ ಒಂದು ಕೊರತೆ ಇದೆ. ಲೇವಡಿ ಮಾಡದಿದ್ರೆ ಅವನಿಗಿಂತ ದೊಡ್ಡವ್ ನಾನು ಅಲ್ಲ ಅಂತ ಅನಿಸ್ಬಿಡುತ್ತೆ. ಇನ್ನೊಬ್ಬನ ಕೆಳಗೆ ಮಾಡಿ ನಾನು ದೊಡ್ಡವನಾಗಬೇಕು, ಇದು ನಮ್ಮ ಸಮಾಜದ ನಮ್ಮನ್ನು ಸೇರಿಸಿ ಸಮಾಜದ ಮನಸ್ಥಿತಿ. ಇದನ್ನು ನಾನು ಚಿಕ್ಕಂದಿಂದ ಅನುಭವಿಸ್ತಾ ಬಂದಿದ್ದೀನಿ. ಯಾರೋ ಒಬ್ಬ ಒಂದು 4 ಜನ ಸೇರಿರಬೇಕಾದ್ರೆ ನನ್ನ ಹಲ್ಲು ಬಗ್ಗೆ ಕಮೆಂಟ್ ಹೊಡೆದ್ಬಿಡೋದು, ಅವನಿಗೆ ಅದೊಂಥರ ಥ್ರಿಲ್ಲು. ನನ್ನ ತಲೆ ಬಗ್ಗೆ ಕಮೆಂಟ್, ನನಗೆ ತುಂಬ ಗೊಂದಲ ಆಗ್ತಾಯಿತ್ತು, ತುಂಬ ನೋವು ಆಗ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ಆದರೆ ಅದ್ರ ಜೊತೆಗೆ ಇದು ಯಾಕೆ ಆಗ್ತಿದೆ ಅಂತ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಅದರಿಂದಾಗಿ ಒಬ್ಬ ಲೇಖಕ ಹುಟ್ಕೊಂಡ, ಅದನ್ನೆಲ್ಲ ಬಿಟ್ಟು ಕೂಡ ಅದನ್ನು ಅದು ಹೇಗಿದೆ ಹಾಗೆ ಅಬ್ಸರ್ವ್ ಮಾಡೋವಂಥ ಒಬ್ಬ ಹುಟ್ಟುಕೊಂಡ. ಆಗ ನಾನು ಇದು ಐಡಿಯಾ ಬಂದಾಗ ಇದೆಲ್ಲ ಪರಿಸ್ಥಿತಿಗಳು, ಹುಡುಗಿ ನೋಡೋಕೆ ಹೋಗೋದು, ಅವಳು ಇಲ್ಲ ನಾವು ಕೊಡಲ್ಲ ಯಾಕಂದರೆ ಒಬ್ಳೆ ಮಗಳು ಅಂತ ಆ್ಯಕ್ಚುಲಿ ಪಾಪ ಎಸ್ಕೇಪ್ ಮಾಡ್ತಾರೆ. ಆ್ಯಕ್ಚುಲ್ ರೀಸನ್ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳೋದಕ್ಕೆ ಅವರಿಗೂ ಒಂಥರ ನಾಚಿಕೆ ಆಯಿತಾ. ಸೊ ಇದೆಲ್ಲ ವಿಷಯಗಳು ಬಂದಾಗ ನಾನು ಇದೆಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು. ಚೆನ್ನಾಗಿ ನಮಗೆ ಆಗ್ತಿದೆ ಅದು ಬೇರೆ ಪ್ರಶ್ನೆ, ಬಟ್ ಚೆನ್ನಾಗಿದೆ. ಇದೇ ಒಬ್ಬ ತುಂಬ ಸಂಕೋಚ ಸ್ವಭಾವದ ಒಬ್ಬ ಕನ್ನಡ ಮೇಷ್ಟ್ರಿಗಾದರೆ ಇದು ಹೇಗಿರುತ್ತೆ ಅನ್ನೋ ಐಡಿಯಾ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ನಮ್ಮ ಅನುಭವಗಳೇ ಸಿನಿಮಾ ಆದಾಗ ಅದರಲ್ಲಿ ಅಥೆಂಟಿಸಿಟಿ ಜಾಸ್ತಿ. ಸೊ ಹಾಗಾಗಿ ಒಂದು ಮೊಟ್ಟೆಯ ಕತೆ ನನ್ನ ಅನುಭವ ಕೂಡ ಇದೆ.